ಆಗಿದೆ ಆರೋಗ್ಯ ಸಚಿವ ಸುಧಾಕರ್ ಪ್ರತಿಕ್ರಿಯಿಸೋದಕ್ಕೆ ಬಂದಿದ್ದಾರೆ ಲಾಕ್ಡೌನ್ ನ ವಾರ್ನಿಂಗ್ ಕೊಟ್ಟಿರುವಂತದ್ದು ಈಗ ಏನು ಹೇಳಲಿದ್ದಾರೆ ಸಭೆಯಲ್ಲಿ ಏನಾಯಿತು ಯಾವ ರೀತಿಯ ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ಈಗ ರಾಜ್ಯದ ಜನತೆ ಸಿದ್ಧ ಆಗಬೇಕಾಗುತ್ತೆ ಅನ್ನೋದರ ಬಗ್ಗೆ ನೋಡಬೇಕಾಗಿದೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ನೇಮಕ ಮಾಡಿರತಕ್ಕಂತ ವಿಷನ್ ಗ್ರೂಪ್ ನ ಎಲ್ಲ ಪರಿಣಿತರು ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಎರಡನೇ ಅಲೆಯಿಂದ ಕೋವಿಡ್ ನ ಪ್ರಕರಣಗಳು ಹೆಚ್ಚಾಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಇದು ಹೆಚ್ಚಿಗೆ ಆಗುತ್ತೆ ಇದನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ನಾವು ತೆಗೆದುಕೊಂಡಿರತಕ್ಕಂತ ಕ್ರಮಗಳು ವೈಜ್ಞಾನಿಕವಾಗಿ ಯಾವ ರೀತಿ ಇದ್ದವೆ ಮುಂದಿನ ದಿನಗಳಲ್ಲಿ ವೈಜ್ಞಾನಿಕ ನೆಲೆಯಲ್ಲಿ ನಾವು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಬೇಕು ಅನ್ನಂತ ಎಲ್ಲ ಸವಿಸ್ತಾರವಾದಂತ ಚರ್ಚೆ ಆಗಿದೆ ಅವರು ಪರಿಣಿತರು ಮತ್ತು ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರುಗಳು ಅಧ್ಯಕ್ಷರು ನಮ್ಮ ನಿಮ್ಯಾನ್ಸ್ನ ನಿರ್ದೇಶಕರು ಜೈದೇವ ಸಂಸ್ಥೆಯ ನಿರ್ದೇಶಕರಾಗಿರತಕ್ಕಂತ ಡಾಕ್ಟರ್ ಮಂಜುನಾಥ್ ರವರು ಡಾಕ್ಟರ್ ಗುರುರಾಜ್ ರವರು ಡಾಕ್ಟರ್ ಸುದರ್ಶನ್ ರವರು ಹೀಗೆ ಅನೇಕ ಪರಿಣಿತರು ಮತ್ತು ನಮ್ಮ ಪಬ್ಲಿಕ್ ಹೆಲ್ತ್ ನ ಪರಿಣಿತರು ಮುಂದೆ ಯಾವ ರೀತಿ ಟ್ರಾಜೆಕ್ಟರಿ ಎಷ್ಟು ಹೆಚ್ಚಾಗಬಹುದು ಈ ರೀತಿಯ ಎಲ್ಲ ವಿಚಾರಗಳನ್ನು ಕೂಡ ಸರ್ಕಾರದ ಜೊತೆ ಇವತ್ತು ಹಂಚಿಕೊಂಡಿದೆ ಈ ಎಲ್ಲ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ದೀವಿ ಇದರ ಜೊತೆಗೆ ಕೆಲವು ನಿರ್ದಿಷ್ಟವಾದಂತ ಕ್ರಮಗಳು ಕೂಡ ಸರ್ಕಾರ ಈಗಲಿಂದ ತಕೋಬೇಕು ಆಗ್ತದೆ ಯಾಕೆ ಅಂತಂದ್ರೆ ಯಾವುದೇ ಅಲೆ 80 ರಿಂದ 120 ದಿವಸಗಳ ಕಾಲ ಇರುತ್ತೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ ಈಗ ಮೇ ತಿಂಗಳು ಕೊನೆವರೆಗೂ ಕೂಡ ನಮಗೆ ಎಚ್ಚರಿಕೆಯಿಂದ ಇರಬೇಕು ಹೆಚ್ಚಾಗಲಿಕ್ಕೆ ಇದು ಇನ್ನೂ ಕೂಡ ಪ್ರಾರಂಭ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಬರುವಂತ 2-3 ವಾರಗಳಲ್ಲಿ ಪೀಕ್ ಕಾಣಿಸಬಹುದು ಮೇ ಮೊದಲನೇ ವಾರದಲ್ಲಿ ಪೀಕ್ ಕಾಣಿಸಬಹುದು ಮೇ ಎಂಡಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾರೆ ಹಾಗಾಗಿ ಜಾಸ್ತಿ ಕೇಸಸ್ ಆದಾಗ ಹಾಸ್ಪಿಟಲೈಸೇಷನ್ ಅಂದ್ರೆ ಆಸ್ಕೆಗಳ ಅಗತ್ಯ ಇರುವಂತವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಮನೆಗಳಲ್ಲಿ ಯಾರು ಐಸೋಲೇಟ್ ಆಗಿರ್ತಾರೆ ಅವರ ಮೇಲೆ ನಿಗಾ ಇಡುವಂತ ವ್ಯವಸ್ಥೆಯನ್ನು ಇನ್ನಷ್ಟು ಬಿಗಿಯಾಗಿ ನಾವು ಮಾಡಬೇಕು ಹೆಚ್ಚು ಖಾಸಗಿ ಕೆಲವು ಸಂಸ್ಥೆಗಳ ಜೊತೆ ಕೂಡ ಒಡಂಬಡಿಕೆ ಮಾಡ್ಕೊಂಡು ಅದನ್ನು ಪರಿಪಕ್ವವಾಗಿ ಮಾಡಬೇಕು ಅನ್ನುವಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಈಗಾಗಲೇ ನಾವು ತಮಗೆ ಗೊತ್ತಿದೆ ಯುಗಾದಿ ಹಬ್ಬ ಬರ್ತಾ ಇದೆ ಕೆಲವು ಹಬ್ಬಗಳು ಬರ್ತಾ ಇದೆ ರಜೆ ಇತ್ತು ಇಲ್ಲಿ ನೌಕರಿಗೆ ಅಂತ ಬಂದಂಥ ಜನ ವಿವಿಧ ಭಾಗಗಳಿಂದ ರಾಜ್ಯದಲ್ಲಿ ಈಗ ಅವ್ರ ಮನೆಗಳಿಗೆ ಹೋಗುವಂಥ ಸಂದರ್ಭ ಇದೆ ಹೋಗುವಂಥ ಸಂದರ್ಭದಲ್ಲಿ ವೈರಾಣು ಕೂಡ ತಗೊಂಡು ಹೋಗುವಂಥ ಪ್ರಮಾದ ಕೂಡ ಇದೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಏರಿಕೆ ಆದರೆ ಅದಕ್ಕೆ ನಿಯಂತ್ರಣ ಮಾಡಿಕೊಂಡು ಅದಕ್ಕೆ ಎಚ್ಚರವನ್ನು ವಹಿಸಬೇಕು ಯಾಕೆಂದರೆ ಇದು ಏರಿಕೆ ಆಗೋದು ಈಗ ತಕ್ಷಣ ಗೊತ್ತಾಗಲ್ಲ 10 ದಿನಗಳ ನಂತರ ಗೊತ್ತಾಗುತ್ತೆ ನಮ್ಗೆ ಮೊದಲನೇ ಅಲೆಯಲ್ಲಿ ಕೂಡ ಹಂಗೆ ಆಗಿತ್ತು ಬೆಂಗಳೂರಿನಿಂದ ದೂರದ ಜಿಲ್ಲೆಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹರಡಿದ್ದು ಸುಮಾರು 1.5-2 ತಿಂಗಳು ಆದಮೇಲೆ ಆ ಅಪಾಯ ಇದ್ದೇ ಇದೆ ಅದನ್ನು ಕೂಡ ಎಚ್ಚರಿಕೆಯನ್ನು ನೋಡ್ಕೋಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಗಡಿ ಜಿಲ್ಲೆಗಳೇನಿದೆ ಅಲ್ಲಿ ಅಂತಾರಾಜ್ಯ ಬೇರೆ ಬೇರೆ ರಾಜ್ಯಗಳಿಂದ ಪ್ರಯಾಣಿಕರು ಈ ರಾಜ್ಯಕ್ಕೆ ಬರುವಂಥ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಅವರನ್ನು ಪರಿಶೀಲನೆ ಮಾಡಬೇಕು ಅಂದರೆ ಟೆಸ್ಟ್ ರಿಪೋರ್ಟನ್ನು ನೋಡಿನೇ ಬಿಡುವಂಥ ಕೆಲಸ ಕೂಡ ಮಾಡಿ ಇಲ್ಲಾಂತಂದರೆ ಅದರಿಂದ ಕೂಡ ಏರಿಕೆ ಆಗುವಂಥ ಸಂಭವ ಜಾಸ್ತಿ ಇದೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಆಗುವಂಥ ಸೂಚನೆಯೇ ಕಾಣಿಸ್ತಾ ಇದೆ ಇನ್ನೂ ಕೂಡ ಹಾಗಾಗಿ ಇನ್ನೂ ಕೂಡ ಕೆಲವು ಮಾರ್ಗದರ್ಶನವನ್ನು ಸಲಹೆಗಳನ್ನು ಕೊಟ್ಟಿದ್ದಾರೆ ಇದನ್ನು ಅವ್ರಿಗೆ ಹೇಳಿದ್ದೀನಿ ನಾನು ಒಂದು ವರದಿ ರೀತಿಯಲ್ಲಿ ಕೊಡಿ ಆ ವರದಿಯನ್ನು ತೆಗೆದುಕೊಂಡು ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಉನ್ನತ ಮಟ್ಟದ ಸಚಿವರ ಒಂದು ಸಭೆಯಲ್ಲಿ ನಾನು ಕೂಡ ನಿಮ್ಮ ಎಲ್ಲ ಸಲಹೆಗಳನ್ನು ವರದಿಯನ್ನು ನಾನು ಮುಂದೆ ಇಡ್ತೇನೆ ಇಟ್ಟು ಉನ್ನತ ಮಟ್ಟದ ಮಂತ್ರಿಗಳು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಸಮರ್ಪಕವಾಗಿ ಚರ್ಚೆಯನ್ನು ಮಾಡಿ ನಮಗೆ ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಒಂದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಕೊಟ್ಟಿದೆ ಇದೆಲ್ಲವೂ ಕೂಡ ಸೈಂಟಿಫಿಕ್ ಎವಿಡೆನ್ಸ್ ಇರುವಂಥದ್ದು ಹಾಗಾಗಿ ಇದನ್ನು ನಾವು ಇಟ್ಕೊಂಡು ಸರ್ಕಾರ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ತೀವಿ
ಮತ್ತು ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂತ ಮೆಡಿಸಿನ್ ಬಗ್ಗೆ ಕೂಡ ಹೇಳಿದ್ದಾರೆ ಅದನ್ನ ನೀವು ಹೆಚ್ಚು ಈಗಲೇನೆ ಖರೀದಿ ಮಾಡಿ ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ಇಲ್ಲ ಆಸ್ಪತ್ರೆಗಳಲ್ಲಿ ಅವರಿಗೂ ಕೂಡ ಸರ್ಕಾರದ ವತಿಯಿಂದನೇ ಸರ್ಕಾರದ ದರಕ್ಕೆ ನೀವು ಅವರಿಗೂ ಕೂಡ ಕೊಡಬೇಕು ಕಳೆದ ವರ್ಷ ಮಾಡಿದ್ವಿ ಈ ಬಾರಿ ಕೂಡ ಅದನ್ನೇ ಮಾಡಿ ಅಂತ ಹೇಳಿದ್ದಾರೆ ಅದನ್ನ ಕೂಡ ಒಪ್ಪಿಕೊಂಡಿದ್ವಿ ಹಾಗಾಗಿ ಆಸ್ಪತ್ರೆಗಳ ಸಿದ್ಧತೆಗಳ ಬಗ್ಗೆ ಟೆಲಿ ಐಸಿಯು ಇಡಿ ದೇಶದಲ್ಲಿ ನಿಮಗೆ ನೆನಪಿರಲಿ ನಾವೇ ಮೊದಲು ಪ್ರಾರಂಭ ಮಾಡಿ ಅದು ಪ್ರಾರಂಭ ಮಾಡಿದ ಮೇಲೆ ಸಾವಿನ ಪ್ರಮಾಣ ಡಾಕ್ಟರ್ ಪ್ರದೀಪ್ ರಂಗಪ್ಪರ್ ಅವರು ಏನು ಕೊಲಂಬಿಯಾ ಏಷ್ಯಾದಲ್ಲಿ ಇಂಟೆನ್ಸಿವಿಸ್ಟ್ ಬಹಳ ಎಕ್ಸ್ಪರ್ಟ್ ಅವರು ಅದೇ ರೀತಿ ಮಣಿಪಾಲ್ ಗ್ರೂಪ್ನವರು ವಿವಿಧ ಖಾಸಗಿ ಸಂಸ್ಥೆಗಳ ಆಸ್ಪತ್ರೆಗಳ ಸಂಸ್ಥೆಗಳ ಇಂಟೆನ್ಸಿವಿಸ್ಟ್ ಉಚಿತವಾಗಿ ಇಲ್ಲಿವರೆಗೂ ಕೂಡ ಪಾಪ ಒಂದು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಸಾವಿನ ಪ್ರಮಾಣ ಕಡಿಮೆ ಆಗಲಿಕ್ಕೆ ವಿವಿಧ ಜಿಲ್ಲೆಗಳಲ್ಲಿ ನಿಜವಾದಂತ ಸೇವೆಯನ್ನು ಅವರು ಮಾಡಿದ್ದಾರೆ ಅದು ಇನ್ನೂ ಕೂಡ ಉತ್ಕೃಷ್ಟವಾಗಿ ನಾವು ಬೆಳೆಸಬೇಕು ಅದನ್ನು ಗಟ್ಟಿಯಾಗಿ ಈ ಟೆಲಿ ಐಸಿಯು ವ್ಯವಸ್ಥೆಯನ್ನು ನಾವು ಗಟ್ಟಿ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಇದನ್ನೆಲ್ಲ ಕೂಡ ಮಾಡ್ತೇವೆ ಟೆಲಿಮೆಡಿಸಿನ್ ಟೆಲಿ ಐಸಿಯು ಟ್ರಯೇಜಿಂಗ್ ಅಂತಂದರೆ ಯಾವ ವ್ಯಕ್ತಿಗಳನ್ನು ನಿಜವಾಗಿಯೂ ಕೂಡ ಆಸ್ಪತ್ರೆಗಳಲ್ಲಿ ದಾಖಲು ಮಾಡಬೇಕು ಅಂಥವರಿಗೆ ಮಾತ್ರ ದಾಖಲು ಮಾಡಿ ಮಿಕ್ಕಿರೋವಂಥವರಿಗೆ ಮನೆಗಳಲ್ಲೇ ಅಥವಾ ಕೋವಿಡ್ ಕೇರ್ ಸೆಂಟರ್ಸಲ್ಲಿ ಅಲ್ಲಿಟ್ಟು ಅವ್ರ ಮೇಲೆ ನಿಗಾ ಇಡಬೇಕು ಅದು ಕೂಡ ವೈದ್ಯಕೀಯ ಸವಲತ್ತು ಇರಬೇಕು ವೈದ್ಯಕೀಯ ಸಲಹೆಗಳು ಸಲಕರಣೆಗಳು ಅವ್ರಿಗೆ ಸಿಕ್ಕಬೇಕು ಆ ನಿಟ್ಟಿನಲ್ಲಿ ನೋಡ್ಕೊಳ್ಳಿ ಹಿರಿಯ ವಯಸ್ಸಿನವರಿಗೆ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ಯಾವುದೇ ಕೋಮಾರ್ಬಿಡಿಟಿ ಇರತಕ್ಕಂಥವ್ರಿಗೆ ಹಾಸಿಗೆಗಳು ಅಂದರೆ ಆಸ್ಪತ್ರೆಗಳಲ್ಲಿ ದಾಖಲಿಸೋದು ಉತ್ತಮ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಇವೆಲ್ಲವನ್ನೂ ಕೂಡ ನಾವು ಈ ಚರ್ಚೆಯಲ್ಲಿ ಚರ್ಚೆ ಮಾಡಿದ್ದೀವಿ ಈ ಒಂದು ಎಲ್ಲ ಸಲಹೆಗಳನ್ನು ಕೊಟ್ಟಿರತಕ್ಕಂಥ ಎಲ್ರಿಗೂ ಕೂಡ ಸರ್ಕಾರದ ಪರವಾಗಿ ಅವ್ರಿಗೆ ಕೃತಜ್ಞತೆ ಅರ್ಪಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲ ಕೂಡ ಸೇರಿ ಅವರು ಭಾಳ ಮುಖ್ಯವಾದ ಇನ್ನೊಂದು ಅಂಶ ಏನು ಹೇಳಿದ್ದಾರೆ ಆರ್ಥಿಕ ಚಟುವಟಿಕೆಗೆ ನಾವು ತೊಂದರೆ ಮಾಡೋದು ಅಂತ ಸಲಹೆ ಯಾವುದೂ ಕೊಡಲ್ಲ ಯಾವುದೇ ರೀತಿಯ ಗುಂಪು ಸೇರುವಂಥದ್ದನ್ನು ನೀವು ಹೇಗಾದರೂ ಮಾಡಿ ಕಡಿವಾಣ ಹಾಕಲೇಬೇಕು ನಿಮಗೆ ಗುಂಪು ಸೇರೋದ್ರಿಂದ ನಿಮಗೇನು ಲಾಭ ಬರೋದಿಲ್ಲ ಸರ್ಕಾರಕ್ಕೂ ಬರೋದಿಲ್ಲ ಜನರಿಗೂ ಬರೋದಿಲ್ಲ ಹಾಗಾಗಿ ನೀವು ಗುಂಪನ್ನು ನೀವು ಯಾವುದಾದ್ರೂ ರೀತಿಯಲ್ಲಿ ನೀವು ಕಡಿವಾಣ ಹಾಕಲೇಬೇಕು ಅನವಶ್ಯಕವಾಗಿ ಗುಂಪು ಮತ್ತು ಈಗ ಜಾತ್ರೆ ಇರ್ಬೋದು ಬೇರೆ ಬೇರೆ ಕಾರಣಗಳಿಗೆ ಸಮಾರಂಭಗಳಿಗೆ ವೈಯಕ್ತಿಕ ಸಮಾರಂಭಗಳಿರ್ಬೋದು ಧಾರ್ಮಿಕ ಸಮಾರಂಭಗಳಿರ್ಬೋದು ಯಾವುದೇ ಇರ್ಬೋದು ಅಂಥದನ್ನು ಕಡಿಮೆ ಮಾಡಲೇಬೇಕು ಅಂತೇಳಿ ಭಾಳ ಒತ್ತಾಯಪೂರ್ವಕವಾಗಿ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ವರದಿಯಲ್ಲಿ ನೀವು ವರದಿಯನ್ನು ಕೊಡಿ ನಾನು ಚರ್ಚೆ ಮಾಡ್ತೀನಿ ನಾನು ಮುಖ್ಯಮಂತ್ರಿ ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೋಂಕು ಬರ್ತಾ ಇರತಕ್ಕಂಥ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಹಾಗೆ ಮುಂದಿನ 15 ದಿನ ಕ್ರೂಷಿಯಲ್ ಅನ್ನೋದು ಈಗಾಗಲೇ ತಜ್ಞರೇ ಹೇಳಿರ್ತಕ್ಕಂಥ ಹೇಳಿದ್ದಾರೆ ಈಗ ಲಾಕ್ಡೌನ್ ಮಾಡುವಂತ ಏನಾದರೂ ಸೂಚನೆ ಕೊಡಿ ಇಲ್ಲ ಅವರು ಸಂಪೂರ್ಣ ವರದಿಯನ್ನ ಕೊಡಿ ಅಂತ ಹೇಳಿದ್ದೀನಿ ಆ ವರದಿಯನ್ನ ತೆಗೆದುಕೊಂಡು ಮೊನ್ನೆ ಮುಖ್ಯಮಂತ್ರಿಗಳು ಬಂದ್ಮೇಲೆ ಆ ವರದಿಯನ್ನ ಕೊಟ್ಟು ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಸರ್ಕಾರದ ನಿಯಮಗಳು ಮಾರ್ಗಸೂಚಿ ಏನಿರಬೇಕು ಯಾವ ರೀತಿ ಇರಬೇಕು ಅನ್ನೋದು ಸರ್ಕಾರ ತೀರ್ಮಾನ ಈಗ ವರದಿ ಕೊಡೋರ್ಗೂ ಕೂಡ ಅಧಿಕೃತ ವರದಿ ಕೊಡೋರ್ಗೂ ಕೂಡ ಪ್ರಾಸ್ತಾವಿಕವಾಗಿ ನಾವೇನು ಚರ್ಚೆಯಲ್ಲಿ ಮಾತನಾಡಿದ್ದೀವಿ ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡೋದು ಸರಿಯಾದಂಥ ಕ್ರಮ ಅಲ್ಲ ಹಾಗಾಗಿ ವರದಿ ಬರಲಿ ಅಧಿಕೃತವಾಗಿ ಅದರ ಜೊತೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ಉನ್ನತ ಮಟ್ಟದ ನಮ್ಮ ಸರ್ಕಾರದ ಮಂತ್ರಿಗಳಿರ್ತಾರೆ ಅಧಿಕಾರಿಗಳಿರ್ತಾರೆ ಎಲ್ಲರ ಜೊತೆ ಕೂಡ ಚರ್ಚೆ ಮಾಡಿ ಸರ್ಕಾರದ ಕ್ರಮ ಏನು ಅಂತೇಳಿ ಸರ್ಕಾರ ಘೋಷಣೆ ತಮಗೂ ಎಲ್ಲ ಗೊತ್ತಿದೆ ನನ್ನ ಬಾಯಲ್ಲಿ ಯಾಕೆ ಕೆಲ್ಸಕ್ಕೆ ಹೋಯ್ತೀನಿ ಅಧಿಕೃತ ವರದಿ ಬರಲಿ ಅಧಿಕೃತ ಇಲ್ಲ ನೋಡಿ ನಾನು ಸರ್ಕಾರದ ಭಾಗವಾಗಿ ನಾನು ಈಗ ಅಧಿಕೃತ ವರದಿ ಬರೋವರೆಗೂ ನಾನು ಹೇಳೋದು ತಪ್ಪಾಗ್ತದೆ ಈಗ ಎಲ್ಲವೂ ಕೂಡ ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ಹೇಳಿದ್ದಾರೆ ಅಲ್ವಾ ಅವರು ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ಹೇಳಿದ್ದಾರೆ ಥ್ಯಾಂಕ್ ಯು ಬೇರೆ ನಗರಗಳಲ್ಲೂ ವಿಸ್ತಾರ ಆಗುತ್ತಾ
दिवस आगे ना कर्फ्यू विधि आवे इन जिले वस्तारण मातरी मत दिन दिन वस्तारण मातरी इन इट इस प्रीमेच्योर्ड एर दिवस होली आक्चुअली मोन्े कंपेर नंबर कड़मे आगे अल्वा सविद आद रीतल ना लेक बेड इन मुर्नाक दिन नोड़ यी वस्तुस्थिति यी जन यी नडकल्तर अदन कहु चेनार ईसी जन पालुदारिके भाला मुख्य आते इवतु कोविड प्रिवेंटिव बिहेवियर अंतर डॉक्टर मंजुनाथ अब भाला मुख्य अदान कडाय जन पालने ना हतोटी तरबूद ಬೆಂಗಳೂರಿಗೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಯಾವ ರೀತಿ ಏರಿಕೆ ಆಗ್ತಾ ಇದೆ ಅದನ್ನ ವಸ್ತುಸ್ಥಿತಿಯನ್ನ ನೋಡ್ಕೊಂಡು ಕೊಟ್ಟಿದ್ದಾರೆ ಹೇಳಿದ್ದಾರೆ ಅದನ್ನೆಲ್ಲ ಕೂಡ ದೀರ್ಘವಾಗಿ ಅವರು ವರದಿಯನ್ನ ಸಲ್ಲಿಸುತ್ತಾರೆ ಅವರಿಗೆ ಲೆಟ್ ಅಸ್ ಗಿವ್ ದೆಮ್ ಟೈಮ್ ಅಲ್ವಾ ಎಲ್ಲವೂ ಕೂಡ ಕೂತಿದ್ ಕಡೆನೆ ಕೊಡಿ ಅಂದ್ರೆ ಕಷ್ಟ ಆಗುತ್ತೆ ಅವರು ಕೂಡ ಎಲ್ಲ ಬಿಟ್ಕೊಂಡ್ಬಿಡಿ ಎಲ್ಲ ಸರ್ ಈಗ ಲಸಿಕೆದು ಸಭೆ ಇದೆಯಲ್ಲ ಲಸಿಕೆದು ಸಭೆ ಇದೆ ಲಸಿಕೆ ಸಭೆ ಅದು ಇಂಟರ್ನಲ್ ಡಿಪಾರ್ಟ್ಮೆಂಟಲ್ ಸಭೆ ಅಷ್ಟೇ ಅದೇನು ಅಂದ್ರೆ ನಾವು ಯಾವ್ಯಾವ ಜಿಲ್ಲೆಗಳಿಗೆ ಕಳಿಸಬೇಕು ಈಗ ನಮಗೆ ನೆಕ್ಸ್ಟ್ ಕನ್ಸೈನ್ಮೆಂಟ್ ಬರ್ತಾ ಇದೆಯಲ್ಲ ಅದು ಬಂದಾಗ ಯಾವ್ಯಾವ ಜಿಲ್ಲೆ ಅವರವ್ರ ಪರ್ಫಾರ್ಮೆನ್ಸ್ ಪ್ರಕಾರ ನೋಡ್ಕೊಂಡು ಯಾರು ಬಹಳ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಹೆಚ್ಚು ಡೋಸ್ ಅನ್ನ ಕೊಡುವಂಥದ್ದು ಈ ರೀತಿಯಲ್ಲಿ ಕೊಟ್ಕೊಂಡು 45 ವರ್ಷ ಮೇಲ್ಪಟ್ಟು ಎಲ್ಲರಿಗೂ ಯಾವ ರೀತಿ ಕೊಡಬೇಕಾಗ್ತದೆ ಈ ರೀತಿಯಲ್ಲಿ ಸ್ಟ್ರಾಟಜಿ ಮಾಡಿದ್ದೀವಿ ಪ್ಲಾನಿಂಗ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.